ಲೈಫಲ್ಲಿ ಅವರ ಒಂದು ಸಕ್ಸಸ್ ನೋಡಿದಾಗ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅವರ ಸಕ್ಸಸ್ ಅದು ನನ್ನ ಸಕ್ಸಸ್ ಆಗಿರುತ್ತೆ, ಅವರ ಡ್ರೀಮ್ ನನಗೆ ಡ್ರೀಮ್ ಆಗಿರುತ್ತೆ. ಸೊ ಆ ವರ್ಕ್ ಮಾಡೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ನನ್ನ ಲೈಫು ಕೂಡ ಮುಂದೆ ನನ್ನ ಟಾರ್ಗೆಟ್ ಅಷ್ಟೇ, ಸಾಕಷ್ಟು ಜನದಲ್ಲಿ ಆ ಒಂದು ಪರ್ಪಸ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡಿ ನನ್ನ ದೇಶ ಭಾರತ ದೇಶನ ಒಂದು ಬಲಿಷ್ಠ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ನಾನು ಈ ಒಂದು ಹೆಜ್ಜೆನ ಇಟ್ಟಿದ್ದೀನಿ. ಸೊ ಇದೇ ಒಂದು ದಾರಿಲಿ ಇರಬೇಕಾದ್ರೆ ಸಾಕಷ್ಟು ನನ್ನಲ್ಲಿ ಅನ್ನಿಸ್ತಾ ಇತ್ತು, ಇಡೀ ಊರನ್ನ ಚೇಂಜ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಇಡೀ ನನ್ನ ಫ್ಯಾಮಿಲಿನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀವಿ, ಅವ್ರನ್ನ ಚೇಂಜ್ ಮಾಡಬೇಕು, ಇವ್ರನ್ನ ಚೇಂಜ್ ಮಾಡಬೇಕು, ಇವ್ರು ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ, ಅವ್ರು ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇನ್ನೂ ಇನ್ನೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀವಿ ಹೊರತು ಅಂಟಿಲ್ ನಾನು ಬದಲಾವಣೆ ಆಗಬೇಕು. ಚೇಂಜ್ ಅಂತ ಹೇಳಲ್ಲ, ಚೇಂಜ್ ಅಂತ ಅಂದರೆ ಇವತ್ತು ನಾನು ಬ್ಲೂ ಶರ್ಟ್ ಹಾಕಿದ್ದೀನಿ, ನಾಳೆ ಗ್ರೀನ್ ಶರ್ಟ್ ಹಾಕ್ಬೋದು, ಮತ್ತೆ ಬ್ಲೂ ಶರ್ಟ್ ಬರೋದು, ಅಂದರೆ ಒನ್ಸ್ ಹೋದ್ಮೇಲೆ ವಾಪಸ್ ಬರೋದು. ನನ್ನ ಪ್ರಕಾರ ಏನಂದರೆ ಲೈಫ್ ಟ್ರಾನ್ಸ್ಫಾರ್ಮೇಷನ್, ಒಂದು ಕಂಬಳಿ ಹುಳು ಚಿಟ್ಟೆ ಆದರೆ ಮತ್ತೆ ಅದು ವಾಪಸ್ ಯಾವತ್ತೂ ಕಂಬಳಿ ಹುಳು ಹೋಗಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚೇಂಜ್ ಆಗೋಕ್ಕಿಂತ ಮುಂಚೆ ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು. ನನ್ನಲ್ಲಿ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂತು ಅಂದರೆ, ನಾನು ನೋಡೋ ದೃಷ್ಟಿಕೋನ ಬದಲಾಯಿತು ಅಂದರೆ ಇಡೀ ಪ್ರಪಂಚ